ಸದ್ಯ ಲೋಕಸಭಾ ಚುನಾವಣೆ ಬಳಿಕ ಮೊದಲ ಸಂಸತ್ ಅಧಿವೇಶನ ನಡೀತಾ ಇದೆ. ವಿಪಕ್ಷಗಳ ನಾಯಕರು ಸಂಸತ್ನಲ್ಲಿ ಅಬ್ಬರದ ಭಾಷಣಗಳನ್ನು ಮಾಡ್ತಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಟೀಕೆ, ವ್ಯಂಗ್ಯ, ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಈ ನಡುವೆ T20 ವಿಶ್ವಕಪ್ನಲ್ಲಿ ಭಾರತ ತಂಡ ಕೂಡ ಗೆದ್ದು ಸಂಭ್ರಮಿಸಿದೆ. ಇದೇ ಸಂದರ್ಭಗಳಲ್ಲಿ ಅಧಿವೇಶನದಲ್ಲಿ ನಡೆಯುತ್ತಿರುವಂತಹ ಚರ್ಚೆ ಹಾಗೂ ವಿಶ್ವಕಪ್ ಗೆಲುವಿನ ಸುತ್ತ ಕೆಲವು ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಿವೆ. ಲೋಕಸಭೆಯಲ್ಲಿ ಮಾತನಾಡಿದಂತಹ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಿಂದೂಗಳನ್ನು ಅವಮಾನಿಸಿದ್ದಾರೆ ಅಂತ ಅವರ ಹೇಳಿಕೆಗಳನ್ನು ತಿರುಚಿ ಸ್ವತಃ ಪ್ರಧಾನಿ ಮೋದಿಯೂ ಸೇರಿದಂತೆ ಬಿಜೆಪಿಗರು ಸುಳ್ಳನ್ನು ಹರಿಬಿಟ್ಟಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ರಾಷ್ಟ್ರಗೀತೆ ಹಾಡುವಾಗ ತಡವಾಗಿ ಸದನಕ್ಕೆ ಬಂದರು ಎಂಬಂತಹ ಸುಳ್ಳು ಕೂಡ ವೈರಲ್ ಆಗ್ತಾ ಇದೆ. ಜೊತೆಗೆ ಕೇರಳದಲ್ಲಿ ಮುಸ್ಲಿಂ ಯುವಕರು ಪಾಕಿಸ್ತಾನ್ ಕ್ರಿಕೆಟ್ ತಂಡದ ಜರ್ಸಿಯನ್ನು ಧರಿಸಿ ಸಂಭ್ರಮಿಸಿದ್ದಾರೆ ಎಂಬಂತಹ ಸುಳ್ಳು ಕೂಡ ವೈರಲ್ ಆಗ್ತಾ ಇದೆ. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಈ ವಾರ ವೈರಲ್ ಆಗಿದ್ದಾವೆ. ಅವುಗಳಲ್ಲಿ ಪ್ರಮುಖ ಮೂರು ಸುಳ್ಳುಗಳೇನು ಅಂತ ನೋಡೋಣ. ಮೊದಲನೇದಾಗಿ, ಸನಾತನ ಧರ್ಮವನ್ನು ಅಂತ್ಯಗೊಳಿಸೋದಾಗಿ ರಾಹುಲ್ ಗಾಂಧಿ ಪದೇ ಪದೇ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋದು. ಮೋದಿಜಿ ಎಂದಿಗೂ ಕೂಡ ಮುಸ್ಲಿಂ ಸಮುದಾಯವನ್ನು ಮುಗಿಸೋದಾಗಿ ಹೇಳಿರಲಿಲ್ಲ. ಆದರೂ ಕೂಡ ಅವರು ಮೋದಿಗೆ ಮತ ಹಾಕ್ತಿಲ್ಲ, ಸನಾತನ ಧರ್ಮವನ್ನು ಅಂತ್ಯಗೊಳಿಸೋದಾಗಿ ರಾಹುಲ್ ಗಾಂಧಿ ಪದೇ ಪದೇ ಬೆದರಿಕೆಯನ್ನು ಹಾಕ್ತಿದ್ದಾರೆ. ಆದರೂ ಮೂರ್ಖ ಹಿಂದೂಗಳು ರಾಹುಲ್ ಗಾಂಧಿಗೆ ಮತ ಹಾಕ್ತಾ ಇದ್ದಾರೆ, ಇದು ಎಂತಹ ವಿಪರ್ಯಾಸ ಅಂತ ಟಿವಿ ವಿಕ್ರಮ ಹಾಗೂ ಪೋಸ್ಟ್ ಕಾರ್ಡ್ ಸಂಸ್ಥಾಪಕ ಹಿಂದುತ್ವವಾದಿ ಮಹೇಶ್ ವಿಕ್ರಮ ಹೆಗ್ಡೆ ತನ್ನ ಎಕ್ಸ್ ಖಾತೆಯಲ್ಲಿ ಸುಳ್ಳು ಪೋಸ್ಟೊಂದನ್ನು ಹಂಚಿಕೊಂಡಿದ್ದಾರೆ. ಈ ಪೋಸ್ಟನ್ನು ಹಲವರು ಕೂಡ ರೀಪೋಸ್ಟ್ ಕೂಡ ಮಾಡಿದ್ದಾರೆ. ಆದರೆ ಈ ರೀತಿ ರಾಹುಲ್ ಗಾಂಧಿಯವರು ಸನಾತನ ಧರ್ಮವನ್ನು ಅಂತ್ಯಗೊಳಿಸೋದಾಗಿ ಬೆದರಿಕೆಯೊಡ್ಡಿದ್ದ ಕುರಿತು ಯಾವುದಾದರೂ ಉಲ್ಲೇಖ ಇದೆಯಾ ಅನ್ನೋದನ್ನು ಪರಿಶೀಲಿಸಿದರೆ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಸನಾತನ ಧರ್ಮವನ್ನು ಅಂತ್ಯಗೊಳಿಸುವ ಬಗ್ಗೆ ರಾಹುಲ್ ಗಾಂಧಿ ಯಾವುದೇ ರೀತಿಯ ಬೆದರಿಕೆಯನ್ನು ಹಾಕಿಯೇ ಇಲ್ಲ ಅನ್ನೋದು. ಸನಾತನ ಧರ್ಮವನ್ನು ಅಂತ್ಯಗೊಳಿಸುವ ಬಗ್ಗೆ ರಾಹುಲ್ ಗಾಂಧಿ ಹೇಳಿರುವ ಯಾವುದೇ ರೀತಿಯ ವರದಿಗಳು ಕಂಡುಬಂದಿಲ್ಲ. ಒಂದು ವೇಳೆ ರಾಹುಲ್ ಗಾಂಧಿ ಏನಾದರೂ ಅಂತಹ ಹೇಳಿಕೆಗಳನ್ನು ನೀಡಿದಿದ್ರೆ ಗೋದಿ ಮೀಡಿಯಾಗಳು ಅಂತ ಕರೆಸ್ಕೊಂಡಿರುವಂತಹ ಸುದ್ದಿ ಮಾಧ್ಯಮಗಳು ಆ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಚರ್ಚೆಗಳನ್ನು ನಡೆಸಿ ರಾಹುಲ್ ಗಾಂಧಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಹಿಂದೂ ವಿರೋಧಿ ಎಂಬಂತಹ ಪಟ್ಟವನ್ನು ಕಟ್ತಿದ್ವು. ಆದರೆ ಅಂತಹ ಯಾವುದೇ ವರದಿಗಳು, ಚರ್ಚೆಗಳು ಕೂಡ ಕಂಡು ಬಂದಿಲ್ಲ. ಅಂದರೆ ರಾಹುಲ್ ಗಾಂಧಿ ಅಂತಹ ಹೇಳಿಕೆಯನ್ನು ನೀಡಿಲ್ಲ ಅನ್ನೋದು ಸ್ಪಷ್ಟ. ಆದರೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ತಿರುಚಿ ಕೆಲ ಮಾಧ್ಯಮಗಳು ಕೂಡ ವರದಿಯನ್ನು ಮಾಡಿವೆ. ಆದರೆ ಅವುಗಳನ್ನು ಕೆಲ ಫ್ಯಾಕ್ಟ್ ಚೆಕ್ ಸಂಸ್ಥೆಗಳು ಕ್ಷಣಾರ್ಧದಲ್ಲೇ ಸುಳ್ಳು ಅಂತ ಸಾಬೀತು ಮಾಡಿದ್ದಾವೆ. ಇನ್ನು ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಆಯ್ಕೆಯಾದ ಮೊದಲ ಬಾರಿಗೆ ಸಂಸತ್ನಲ್ಲಿ ಜುಲೈ 1 ಭಾಷಣವನ್ನು ಮಾಡಿದರು. ಈ ವೇಳೆ, ಈ ದೇಶ ಅಹಿಂಸೆಯ ದೇಶ, ಈ ದೇಶ ಎದುರಿಸುವ ದೇಶ ಅಲ್ಲ, ನಮ್ಮ ಎಲ್ಲ ಮಹಾಪುರುಷರು ಅಹಿಂಸೆಯ ಕುರಿತು ಮಾತನಾಡಿದ್ದಾರೆ, ಭಯವನ್ನು ದೂರವಾಗಿಸುವ ಬಗ್ಗೆ ಮಾತನಾಡಿದ್ದಾರೆ, ಹೆದರಬೇಡಿ ಎದರಿಸಬೇಡಿ ಅಂತ ಭಗವಾನ್ ಶಿವ ಹೇಳಿದ್ದಾರೆ, ಅಹಿಂಸೆಯ ಬಗ್ಗೆ ಮಾತನಾಡಿದ್ದಾರೆ, ತ್ರಿಶೂಲವನ್ನು ಭೂಮಿಯಲ್ಲಿ ಚುಚ್ಚಿ ಹೇಳಿದ್ದಾರೆ. ಆದರೆ ತಮ್ಮನ್ನು ತಾವು ಹಿಂದೂಗಳು ಅಂತ ಹೇಳಿಕೊಂಡಿರುವಂತಹ ಕೆಲವರು 24 ಹಿಂಸೆ ಹಿಂಸೆ ಹಿಂಸೆ, ದ್ವೇಷ ದ್ವೇಷ ದ್ವೇಷ, ಸುಳ್ಳು ಸುಳ್ಳು ಸುಳ್ಳು. ಅಸಲಿಗೆ ಇವರು ಹಿಂದೂಗಳೇ ಅಲ್ಲ, ನರೇಂದ್ರ ಮೋದಿ ಅಂದರೆ ಇಡೀ ಹಿಂದೂ ಸಮಾಜವಲ್ಲ, BJP ಅಂದರೆ ಇಡೀ ಹಿಂದೂ ಸಮಾಜವಲ್ಲ, RSS ಅಂದರೆ ಇಡೀ ಹಿಂದೂ ಸಮುದಾಯ ಅಲ್ಲ ಅಂತ ಹೇಳಿದರು. ಅವರ ಮಾತಿನಲ್ಲಿ BJP ಮತ್ತು RSS ವಿರುದ್ಧದ ಹೇಳಿಕೆಗಳಿದ್ವೆ ಹೊರತು ಹಿಂದೂ ಸಮಾಜದ ವಿರುದ್ಧವಾದಂತಹ ಹೇಳಿಕೆಗಳು ಇರಲಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೂ ಕೂಡ ರಾಹುಲ್ ಗಾಂಧಿಯವರು ಹಿಂದೂ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ಮೋದಿಯವರೇ ಸದನದಲ್ಲಿ ತಿರುಚಿದ್ರು. ಆದರೆ ಅದಕ್ಕೆ ರಾಹುಲ್ ಗಾಂಧಿ ಕೂಡ ಸ್ಪಷ್ಟತೆಯನ್ನು ನೀಡಿದರು, ತಾವು ಮಾತನಾಡಿದ್ದು BJP ಮತ್ತು RSS ವಿರುದ್ಧವೇ ಹೊರತು ಹಿಂದೂ ಸಮಾಜದ ವಿರುದ್ಧ ಅಲ್ಲ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದರು. ಹೀಗಾಗಿ ಮಹೇಶ್ ವಿಕ್ರಮ್ ಹೆಗ್ಡೆ ಹೇಳಿರುವಂತಹ ಪೋಸ್ಟ್ ಕೂಡ ಸುಳ್ಳು ಎಂಬುದು ಸ್ಪಷ್ಟ. ಇನ್ನು ಎರಡನೇ ಸುಳ್ಳು ಏನಂದರೆ, 2007 T20 ವಿಶ್ವಕಪ್ ಗೆದ್ದಿದ್ದಂತಹ ಭಾರತ ತಂಡವನ್ನು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಭೇಟಿ ಮಾಡಿಲ್ಲ ಅನ್ನೋದು. ಭಾರತ ಕ್ರಿಕೆಟ್ ತಂಡ 2007 ವಿಶ್ವಕಪ್ ಗೆದ್ದಿತ್ತು. ಮಹೇಂದ್ರ ಸಿಂಗ್ ಧೋನಿ ಅವರು ತಂಡದ ನಾಯಕರಾಗಿದ್ದರು ಮತ್ತು ರಾಜೀವ್ ಶುಕ್ಲಾ ಅವರು BCCIನ ಹಂಗಾಮಿ ಅಧ್ಯಕ್ಷರಾಗಿದ್ದರು. ದೇಶದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಬದಲಿಗೆ ಸೂಪರ್ PM ಆಗಿದ್ದಂತಹ ಸೋನಿಯಾ ಗಾಂಧಿ ಅವರ ಜೊತೆ ಅಂದು ಫೋಟೋಶೂಟ್ ಮಾಡಿಸಲಾಗಿತ್ತು. ಆಗ ಯಾವ ಪತ್ರಕರ್ತರು ಕೂಡ ಭಾರತದ ಕ್ರಿಕೆಟ್ ತಂಡದ ಜೊತೆಗೆ ಫೋಟೋಶೂಟ್ ಮಾಡಿಸಿಕೊಳ್ಳುತ್ತಿದ್ದ ಸೋನಿಯಾ ಗಾಂಧಿ ಅವರನ್ನು ಯಾರೂ ಎಂಥ ಪ್ರಶ್ನೆ ಮಾಡಿರಲಿಲ್ಲ. ತುಚ್ಛವಾದ ಕಾಂಗ್ರೆಸ್ ಭಾರತದಲ್ಲಿ ಎಷ್ಟು ಸರ್ವಾಧಿಕಾರವನ್ನು ತೋರಿಸಿದೆ ಮತ್ತು ಅದು ಪ್ರಧಾನಿ ಹುದ್ದೆಯ ಘನತೆಯನ್ನು ಎಷ್ಟು ಅವಮಾನಿಸಿದೆ ಊಹಿಸಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ. ಅದೇ ರೀತಿ ಮತ್ತೊಂದು ಪೋಸ್ಟ್ ಕೂಡ ವೈರಲ್ ಆಗಿದ್ದು, ಸೋನಿಯಾ ಗಾಂಧಿಯವರು 2007 ವಿಶ್ವಕಪ್ ಗೆದ್ದ ನಂತರ ಭಾರತ ಕ್ರಿಕೆಟ್ ತಂಡವನ್ನು
ಯಾವ ಸಾಮರ್ಥ್ಯದಲ್ಲಿ ಭೇಟಿಯಾಗಿದ್ರು ಎಂಬುದನ್ನು ವಿವರಿಸಬಹುದೇ? ಆಕೆ ಅಂದು ಪ್ರಧಾನಿಯೂ ಆಗಿರಲಿಲ್ಲ, ಮಂತ್ರಿಯೂ ಆಗಿರಲಿಲ್ಲ ಅಂತ ಮತ್ತೊಂದು ಪೋಸ್ಟನ್ನು ಕೂಡ ಹಂಚಿಕೊಳ್ಳಲಾಗಿದೆ. ಈ ಪೋಸ್ಟ್ಗಳನ್ನು ನೋಡಿದಂತಹ ಹಲವರು ಅಂದು ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಅಂದಿನ ವಿಜೇತ ತಂಡದ ಜೊತೆಗೆ ಫೋಟೋಶೂಟ್ ಮಾಡಿಸಿರಲಿಲ್ಲ, ಅವರನ್ನು ಭೇಟಿಯಾಗಿರಲಿಲ್ಲ ಅಂತ ಭಾವಿಸ್ಕೊಂಡಿದ್ದಾರೆ. ಆದರೆ ನಿಜಕ್ಕೂ ಕೂಡ ಮನಮೋಹನ್ ಸಿಂಗ್ ಅವರು ಭಾರತ ತಂಡವನ್ನು ಭೇಟಿ ಮಾಡಿರಲಿಲ್ಲವೇ ಅಂತ ನೋಡಿದ್ರೆ ಅದು ಸುಳ್ಳು. ಮನಮೋಹನ್ ಸಿಂಗ್ ಕೂಡ ವಿಶ್ವಕಪ್ ಗೆದ್ದಿದ್ದ ಭಾರತ ತಂಡವನ್ನು ಭೇಟಿ ಮಾಡಿದ್ರು ಅನ್ನೋದೇ ಸತ್ಯ. ವೈರಲ್ ಆಗ್ತಿರೋ ಪೋಸ್ಟ್ಗಳ ಬಗ್ಗೆ ಪರಿಶೀಲನೆ ನಡೆಸಿದಾಗ 2007 ಅಕ್ಟೋಬರ್ 30 ದೆಹಲಿಯಲ್ಲಿರುವ ಸೋನಿಯಾ ಗಾಂಧಿಯವರ ನಿವಾಸದಲ್ಲಿ ಕ್ಲಿಕ್ ಮಾಡಲಾದ ಫೋಟೋ ಒಂದು ದೊರೆತಿದೆ. ಅದೇ ಫೋಟೋವನ್ನು ಈಗ ಕೂಡ ವೈರಲ್ ಮಾಡಲಾಗ್ತಿದೆ. ಇನ್ನು ಮತ್ತಷ್ಟು ಮಾಹಿತಿಗಾಗಿ ಹುಡುಕಿದಾಗ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು T20 ವಿಶ್ವಕಪ್ ವಿಜೇತರನ್ನು ಅಭಿನಂದಿಸಲಿಕ್ಕೆ ಭೇಟಿಯಾಗಿದ್ದರು ಅಂತ ದೃಢೀಕರಿಸುವಂತಹ ಹಲವಾರು ಸುದ್ದಿ ವರದಿಗಳು ಕೂಡ ಕಂಡುಬಂದಿದ್ದಾವೆ. ಸುದ್ದಿ ಸಂಸ್ಥೆ PTI 2007 ಅಕ್ಟೋಬರ್ 30 ಈ ಕುರಿತು ವರದಿಯನ್ನು ಪ್ರಕಟಿಸಿದೆ. ಸಿಂಗ್ ಅವರು ತಮ್ಮ ಪತ್ನಿ ಗುರುಶರಣ್ ಕೌರ್ ಜೊತೆಗೆ ವಿಜೇತ ತಂಡವನ್ನು ಅಭಿನಂದಿಸಿದ್ದಾರೆ ಮತ್ತು ಹೊಸದೆಹಲಿಯ ಅವರ ನಿವಾಸದಲ್ಲಿ ವಿಜೇತ ತಂಡದ ಜೊತೆಗೆ ಸಂವಾದವನ್ನು ನಡೆಸಿದ್ದಾರೆ ಅಂತ ಸುದ್ದಿಯಲ್ಲಿ ವಿವರಿಸಿದೆ. ಹೀಗಾಗಿ 2007 T20 ವಿಶ್ವಕಪ್ ಗೆದ್ದಿದ್ದಂತಹ ಭಾರತದ ತಂಡದ ಜೊತೆಗೆ ಸೋನಿಯಾ ಗಾಂಧಿ ಮಾತ್ರ ಫೋಟೋ ತೆಗೆಸಿಕೊಂಡಿದ್ದರು ಎಂಬುದು ಸುಳ್ಳು. ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಟೀಮ್ ಇಂಡಿಯಾದ ಜೊತೆಗೆ ಫೋಟೋವನ್ನು ತೆಗೆಸಿಕೊಂಡಿದ್ದರು ಮತ್ತು ಭೇಟಿ ಮಾಡಿ ಸಂವಾದವನ್ನು ನಡೆಸಿದರು ಅನ್ನೋದು ಸತ್ಯ. ಇನ್ನು ಮೂರನೇ ಸುಳ್ಳು ಏನಂತಂದರೆ, ಮಾತ್ರೆಗಳಲ್ಲಿ ಮೊಳೆಗಳನ್ನು ತುಂಬಿ ಮುಸ್ಲಿಮರು ಮೆಡಿಸಿನ್ ಜಿಹಾದ್ ನಡೆಸಿದ್ದಾರೆ ಅನ್ನೋದು. ಎಚ್ಚರಿಕೆಯಿಂದಿರಿ, ಜಿಹಾದ್ನ ಹೊಸ ರೂಪ ಪ್ರಾರಂಭವಾಗಿದೆ, ಅದರ ಹೆಸರು ಮೆಡಿಸಿನ್ ಜಿಹಾದ್. ಮುಸಲ್ಮಾನರು ಮಾತ್ರೆಗಳ ಒಳಗೆ ಮೊಳೆಗಳನ್ನು ತುಂಬಿ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಇದನ್ನು ಸೇವಿಸಿದ ಇತರ ಕೋಮಿನವರು ಸಾವನ್ನಪ್ಪುವ ಸಾಧ್ಯತೆ ಇದೆ. ಹೀಗಾಗಿ ಈ ಮಾತ್ರೆಗಳನ್ನು ಕೊಂಡುಕೊಳ್ಳುವ ಮುನ್ನ ಪರಿಶೀಲನೆ ನಡೆಸಿ, ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಆಪತ್ತು ತರಬಹುದು ಎಂಬಂತಹ ಹೇಳಿಕೆಯ ಜೊತೆಗೆ ವಿಡಿಯೋದ ಸಣ್ಣ ತುಣುಕೊಂದು ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಶೇರ್ ಮಾಡಲಾಗ್ತಿದೆ. ಇನ್ನು ಈ ವೈರಲ್ ಆಗಿರುವ ವಿಡಿಯೋದಲ್ಲಿ ಕೂಡ ವ್ಯಕ್ತಿಯೊಬ್ಬ ಎರಡು ಬೇರೆ ಬೇರೆ ಮಾತ್ರೆಗಳನ್ನು ಒಡೆದಾಗ ಅದರೊಳಗೆ ಸಣ್ಣ ಸಣ್ಣ ಮೊಳೆಗಳು ಇರುವುದು ಕಾಣಬಹುದು. ಹೀಗಾಗಿ ವೈರಲ್ ಆಗ್ತಿರುವ ಪೋಸ್ಟ್ ಮತ್ತು ಅದರ ಹೇಳಿಕೆಗಳು ನಿಜ ಅಂತ ಹಲವರು ಭಾವಿಸಿದ್ದಾರೆ, ಅವರು ಕೂಡ ಹಂಚ್ಕೋತಿದ್ದಾರೆ. ಮಾತ್ರ ಅಲ್ಲದೆ ಮುಸ್ಲಿಂ ಸಮುದಾಯದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ವೈರಲ್ ಆಗ್ತಿರುವ ವಿಡಿಯೋದ ಅಸಲಿಯತ್ತು ಬೇರೆಯೇ ಇದೆ. ಅಲ್ಲಿ ಯಾವುದೇ ರೀತಿಯ ಮೆಡಿಸಿನ್ ಜಿಹಾದ್ ನಡೆದಿಲ್ಲ ಅನ್ನೋದು ಸತ್ಯ. ವೈರಲ್ ಆಗ್ತಿರೋ ವಿಡಿಯೋದಲ್ಲಿ ತೋರಿಸಲಾಗಿರುವಂತಹ ಮಾತ್ರೆಗಳು SORL 20 mg ಮತ್ತು MT-Rofuril 200 mg ಎಂಬುದಾಗಿ ಗೊತ್ತಾಗಿದೆ. ಈ ಮಾತ್ರೆಗಳ ಕುರಿತು ಹುಡುಕಾಟವನ್ನು ನಡೆಸಿದಾಗ ಈ ಎರಡೂ ಮಾತ್ರೆಗಳು ಭಾರತದಲ್ಲಿ ತಯಾರಿಸ್ತಿಲ್ಲ ಹಾಗೂ ಮಾರಾಟ ಆಗ್ತಿಲ್ಲ ಅನ್ನೋದು ತಿಳಿದುಬಂದಿದೆ. SORL 20 mg ಮಾತ್ರೆಯನ್ನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ತಯಾರು ಮಾಡಲಾಗ್ತದೆ. ಆದರೆ MT-Rofuril 200 mg ಮಾತ್ರೆಯನ್ನು ಬೋಸ್ನಿಯಾ ಮತ್ತು ಅರ್ಜೆಗೋವಿನಾದಲ್ಲಿ ಮಾತ್ರ ತಯಾರು ಮಾಡಲಾಗ್ತದೆ ಎಂಬಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ವಿಡಿಯೋದಲ್ಲಿ ಎರಡು ತುಣುಕುಗಳಿದ್ದು ಆ ಎರಡೂ ವಿಡಿಯೋಗಳು ಬೇರೆ ಬೇರೆ ಆಗಿವೆ ಅನ್ನೋದು ಸ್ಪಷ್ಟ. ಈ ಎರಡೂ ವಿಡಿಯೋಗಳನ್ನು ಸೇರಿಸಿ ಎಡಿಟ್ ಮಾಡಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ. ವಿಡಿಯೋದಲ್ಲಿರುವ ಮೊದಲನೇ ಕ್ಲಿಪ್ನಲ್ಲಿ SORL 20 mg ಕ್ಯಾಪ್ಸೂಲ್ಗಳು ಎಂದು ತೋರಿಸುವಂತಹ ಮಾತ್ರೆಯ ಪೂರ್ಣ ವಿಡಿಯೋ 2020 September 22 ಸ್ಪೆಷಲ್ ಹೆಲ್ತ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಆ ವಿಡಿಯೋದ ಪೂರ್ಣ ವಿಡಿಯೋ ನಮಗೆ ದೊರೆತಿದೆ. ಅದರಲ್ಲಿ ಮಾತ್ರೆಯ ಪ್ಯಾಕ್ನ ಹಿಂದೆ ಔಷಧಿಯನ್ನು ಪಾಕಿಸ್ತಾನದ ಕರಾಚಿಯಲ್ಲಿ ತಯಾರು ಮಾಡಲಾಗ್ತದೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಈ ಮಾತ್ರೆಗಳಲ್ಲಿ ಮೊಳೆಗಳು ಕಂಡುಬಂದಿವೆ ಎಂಬುದಕ್ಕೆ ಯಾವುದೇ ರೀತಿಯ ನಿಖರವಾದ ವರದಿಗಳು ಇದುವರೆಗೂ ಕಂಡುಬಂದಿಲ್ಲ. ಹಾಗಾಗಿ ಇದೊಂದು ನಕಲಿ ವಿಡಿಯೋ ಎಂಬುದು ಸ್ಪಷ್ಟವಾಗಿದೆ. ಆದರೆ ಇಲ್ಲಿ ಈ ವಿಡಿಯೋದ ಮೂಲ ಯಾವುದು ಎಂಬ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ದೊರೆತಿಲ್ಲ. ವಿಡಿಯೋದ ಎರಡನೇ ಕ್ಲಿಪ್ಗೆ ಸಂಬಂಧಿಸಿದಂತೆ 2021 February 18 ಯೂಟ್ಯೂಬ್ನಲ್ಲಿ ಹಂಚಿಕೊಳ್ಳಲಾದ ವಿಡಿಯೋ ಒಂದು ಕಂಡುಬಂದಿದೆ. ಆ ವಿಡಿಯೋದಲ್ಲಿರುವ ಮಾತ್ರೆಯ ಪ್ಯಾಕ್ಗಳು ಸಿರಿಲಿಕ್ ಲಿಪಿಯಲ್ಲಿ ಇರುವುದು ಪತ್ತೆಯಾಗಿದೆ. ಈ ಮಾತ್ರೆಯ ಕುರಿತು ಇನ್ನಷ್ಟು ಪರಿಶೀಲನೆ ನಡೆಸಿದಾಗ ಈ ಮಾತ್ರೆಯನ್ನು ಬೋಸ್ನಾಲಿಜಿಕ್ ಎಂಬ ಕಂಪನಿ ತಯಾರಿಸುತ್ತಿದ್ದು, ಕಂಪನಿಯ ವೆಬ್ಸೈಟ್ ಪ್ರಕಾರ ಇದರ ಕಚೇರಿ ಬೋಸ್ನಿಯಾ ಮತ್ತು ಅರ್ಜೆಗೋವಿನಾದಲ್ಲಿದೆ. ಭಾರತದಲ್ಲಿ ಈ ಸಂಸ್ಥೆಯ ಯಾವುದೇ ಕಚೇರಿಯನ್ನು ಹೊಂದಿಲ್ಲ ಮತ್ತು ಈ ಮಾತ್ರೆಗಳನ್ನು ಭಾರತದಲ್ಲಿ ಮಾರಾಟ ಮಾಡಲಾಗ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಮಾಹಿತಿ ದೊರೆತಿದೆ. ಮಾತ್ರ ಅಲ್ಲದೆ ಈ ಮಾತ್ರೆಗಳಲ್ಲಿ ಕೂಡ ಮೊಳೆಗಳು ಸಿಕ್ಕಿದ್ದಕ್ಕೆ ಯಾವುದೇ ರೀತಿಯಾದಂತಹ ಪುರಾವೆಗಳು ಕೂಡ ಲಭ್ಯವಾಗಿಲ್ಲ. ಮಾತ್ರೆ ಪ್ಯಾಕೆಟ್ಗಳನ್ನು ತೆಗೆದು ಅದರೊಳಗಡೆ ಮೊಳೆ ಹೊಂದಿರುವ ಕೆಲವು ಮಾತ್ರೆಗಳನ್ನು ಮೊದಲೇ ಸೇರಿಸಿ ಬಳಿಕ ಆ ಪ್ಯಾಕೆಟ್ಗಳನ್ನು ಓಪನ್ ಮಾಡಿ
ಮಾತ್ರೆ ಒಳಗೆ ಮೊಳೆಗಳಿವೆ ಎಂಬಂತಹ ತೋರಿಸುವಂತಹ ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಹರಿಬಿಡಲಾಗಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಮುಸ್ಲಿಂ ಸಮುದಾಯವು ಮೆಡಿಸಿನ್ ಜಿಹಾದ್ನ ಆರಂಭಿಸಿದ್ದು ಮಾತ್ರೆಗಳಲ್ಲಿ ಮೊಳೆಗಳನ್ನು ತುಂಬಿ ಅಮಾಯಕರ ಜೀವ ತೆಗೆಯಲು ಮುಂದಾಗಿದೆ ಎಂಬುದು ಅಪ್ಪಟ ಸುಳ್ಳು. ಮುಸ್ಲಿಂ ಸಮುದಾಯ ಯಾವುದೇ ರೀತಿಯ ಮೆಡಿಸಿನ್ ಜಿಹಾದನ್ನು ಪ್ರಾರಂಭಿಸಿಲ್ಲ ಅನ್ನೋದೇ ಸತ್ಯ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ ಮೂರು ಸುಳ್ಳುಗಳು. ಇಂತಹ ಹಲವಾರು ಸುಳ್ಳುಗಳು ದಿನನಿತ್ಯ ವೈರಲ್ ಆಗ್ತಾನೇ ಇರ್ತವೆ. ಅವುಗಳನ್ನು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.